ಸೇನೆ ಆಯ್ತು, ಬಾಡಿಗಾರ್ಡ್ ಆಯ್ತು, ಶ್ವಾನ ಪಡೆ ಕೊರೋನಾ ವಾರೀಗ 96% ನಿಖರ ಬೇಟೆ. ಕೊರೋನಾ ಯುದ್ಧಕ್ಕಿಳಿದ ಶ್ವಾನ, 8 ಶ್ವಾನಗಳ ಕೊರೋನಾ ಯುದ್ಧ. 3 ವಾರಗಳ ಟ್ರೈನಿಂಗ್ ಹೇಗಿತ್ತು? ಬೇರೆ ಟೆಸ್ಟ್ಗಿಂತಲೂ ವೇಗವಾಗಿ ಸೋಂಕನ್ನ ಪತ್ತೆ ಹಚ್ಚತ್ತೆ ನಾಯಿಗಳು. ಕೊರೋನಾ ಕಡಿವಾಣಕ್ಕೆ ಶ್ವಾನ ಪಡೆ ಯಾವ ರೀತಿಯಾಗಿ ಸಜ್ಜಾಗಿದೆ ಗೊತ್ತಾ? ಇದೇ ಹೊತ್ತಿನ Focus18 ಕೊರೋನಾ ಹಂಟರ್ಸ್. ನಾನು ನವಿತಾ ಜೈನ್. ಸೇನೆ ಆಯ್ತು, ಬಾಡಿಗಾರ್ಡ್ ಆಯ್ತು, ಶ್ವಾನ ಪಡೆ ಕೊರೋನಾ ವಾರ್. 96% ನಿಖರ ಬೇಟೆ, ಕೊರೋನಾ ಯುದ್ಧಕ್ಕಿಳಿದ ಶ್ವಾನ, 8 ಶ್ವಾನಗಳ ಕೊರೋನಾ ಯುದ್ಧ, 3 ವಾರಗಳ ಟ್ರೈನಿಂಗ್ ಹೇಗಿತ್ತು? ನಾಯಿಗಳು ಮನುಷ್ಯನ ಅತ್ಯಂತ ಆತ್ಮೀಯ ಖಾಸ ಪ್ರಾಣಿ. ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ. ಅದು ಯಾವ ಮಟ್ಟಿಗೆ ನಿಯತ್ತು ಅಂದ್ರೆ, ತಮ್ಮ ಪ್ರಾಣ ಕೊಟ್ಟಾದ್ರೂ ತಮ್ಮ ಒಡೆಯನ ಪ್ರಾಣ ಕಾಪಾಡ್ತವೆ. ಇಂತಹ ಶ್ವಾನಗಳು ಸೇನೆಯಲ್ಲೂ ಕೂಡ ತಮ್ಮ ಪರಾಕ್ರಮ ತೋರಿಸ್ತವೆ, ಸೈನಿಕರಿಗೆ ಬೆಂಗಾವಲಾಗಿ ನಿಲ್ತವೆ. ಯುದ್ಧದ ಸಮಯದಲ್ಲಿ ಶ್ವಾನಗಳ ಪಾತ್ರವೂ ತುಂಬಾ ಮುಖ್ಯವಾಗಿರುತ್ತೆ. ಬಾಂಬ್ ಸ್ಫೋಟವಾದಾಗ, ಉಗ್ರ ದಾಳಿಯಾದಾಗ ಅಲ್ಲೆಲ್ಲ ಶ್ವಾನ ಪಡೆ ಸದಾ ಮುಂದಿರುತ್ತೆ. ದೇಶಕ್ಕೆ ನಾಯಿಗಳ ಸೇವೆ ತುಂಬಾ ಅತ್ಯಮೂಲ್ಯವಾದದ್ದು. ಬಾಡಿಗಾರ್ಡ್ ಆಗಿಯೂ ನಾಯಿಗಳು ತಮ್ಮ ಕೆಲಸವನ್ನ ನಿಯತ್ತಾಗಿ ಮಾಡುತ್ತವೆ. ಶತ್ರುಗಳನ್ನು ಬೇಟೆಯಾಡುವುದರಲ್ಲಿ ಸಖತ್ತು ಚುರುಕಾಗಿರೋ ನಾಯಿಗಳು ಈಗ ಹೊಸ ರಣಬೇಟೆಗೆ ಫೀಲ್ಡ್ಗೆ ಇಳಿದಿವೆ. ಮತ್ತೊಂದು ಮಹತ್ತರ ಜವಾಬ್ದಾರಿಯನ್ನು ಹೊತ್ತಿವೆ, ಅದುವೇ ಕೊರೋನಾ ರಣಬೇಟೆ. ಸೇನೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋ, ಬಾಡಿಗಾರ್ಡ್ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸೋ ಶ್ವಾನಗಳು ಈಗ ಕೊರೋನಾ ವಾರ್ಗೆ ಇಳಿದಿವೆ. ಬರೋಬ್ಬರಿ 96% ನಿಖರ ಭೇಟಿ ಮಾಡುವ ನಾಯಿಗಳು ಈಗ ಕೊರೋನಾ ಯುದ್ಧಕ್ಕೆ ಸಜ್ಜಾಗಿವೆ. ಒಂದಲ್ಲ ಎರಡಲ್ಲ 8 ಶ್ವಾನಗಳ ಕೊರೋನಾ ಯುದ್ಧ ಯಾವ ರೀತಿ ಇತ್ತು, ಅವುಗಳ 3 ವಾರಗಳ ಟ್ರೈನಿಂಗ್ ಯಾವ ರೀತಿ ಇತ್ತು ಅನ್ನೋದೇ ರೋಚಕವಾಗಿದೆ. ಶ್ವಾನಗಳು ಯಾವೆಲ್ಲ ರೀತಿಯಲ್ಲಿ ಕೊರೋನಾ ಸಂಹಾರ ಮಾಡ್ತಿವೆ, ಎಷ್ಟು ಫಾಸ್ಟ್ ಆಗಿ ಕೊರೋನಾವನ್ನ ಕಂಡು ಹಿಡಿಯುತ್ತವೆ, ಇವೆಲ್ಲವನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುನ್ನ ಒಮ್ಮೆ ದೇಶದಲ್ಲಿ, ರಾಜ್ಯದಲ್ಲಿ ಕೊರೋನಾ ಕರಾಳತೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆನೂ ಕಣ್ಣು ಹಾಯಿಸೋಣ. ದೇಶದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಹಾವಳಿ ಆರ್ಭಟ ಮಿತಿ ಮೀರ್ತಾನೆ ಇದೆ. ಕೊರೋನಾ ಸೋಂಕಿನ ಸುನಾಮಿಗೆ ಇಡೀ ದೇಶವೇ ತತ್ತರಿಸಿ ಹೋಗಿದೆ. 1,47,00,000 ಹೆಚ್ಚು ಕೊರೋನಾ ಕೇಸ್ಗಳು ದಾಖಲಾಗಿವೆ. 1,77,000 ಹೆಚ್ಚು ಜನ ಕೊರೋನಾದಿಂದ ಉಸಿರು ಚೆಲ್ಲಿ ಸಾವನ್ನಪ್ಪಿದ್ದಾರೆ. ಭಾನುವಾರ ಒಂದೇ ದಿನ ದೇಶದಲ್ಲಿ 24 ಗಂಟೆಯಲ್ಲಿ ಕಿಲ್ಲರ್ ಕೊರೋನಾ ರುದ್ರ ನರ್ತನ ಮಾಡಿದೆ. ಒಂದೇ ದಿನ 1,501 ಜನ ಕೊರೋನಾಗೆ ಬಲಿಯಾಗಿದ್ದಾರೆ. ಒಂದೇ ದಿನಕ್ಕೆ 2,61,500 ಕೇಸ್ಗಳು ಪತ್ತೆಯಾಗಿವೆ. ಕರ್ನಾಟಕ, ಮಹಾರಾಷ್ಟ್ರ, ದೆಹಲಿ, ಛತ್ತೀಸ್ಗಢ, ಯುಪಿ, ಈ 5 ರಾಜ್ಯಗಳಲ್ಲಿ ಕೊರೋನಾ ರಣಾರ್ಭಟ ಮಿತಿ ಮೀರ್ತಾ ಇದೆ. ದಿನವೊಂದಕ್ಕೆ ಮಹಾರಾಷ್ಟ್ರದಲ್ಲಿ 60,000 ಹೆಚ್ಚು ಜನ ಕೊರೋನಾದಿಂದ ಬಳಲುತ್ತಿದ್ದಾರೆ. ದೆಹಲಿಯಲ್ಲಿ ಹತ್ರ 25,000 ಕೇಸ್ಗಳು ದಿನಕ್ಕೆ ದಾಖಲಾಗ್ತಿವೆ. ಕರ್ನಾಟಕದಲ್ಲಿ 17,000 ಮೀರಿ ಪ್ರಕರಣಗಳು ಪತ್ತೆಯಾಗ್ತಿವೆ. ಕಳೆದ ಒಂದೇ ವಾರದಲ್ಲಿ ದೇಶದಲ್ಲಿ ಬರೋಬ್ಬರಿ 12,00,000 ಕೇಸ್ಗಳು ದಾಖಲಾಗಿವೆ. ಇನ್ನೊಂದು ಕಡೆ ರಾಜ್ಯದಲ್ಲಂತೂ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಭಾನುವಾರ ಒಂದೇ ದಿನ 17,400 ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ. 80 ಜನ ಸಾವನ್ನಪ್ಪಿದ್ದಾರೆ. ಸರಾಸರಿ ಗಂಟೆಗೆ 3 ಸಾವುಗಳು ಸಂಭವಿಸುತ್ತಿವೆ. ಬೆಂಗಳೂರಂತೂ ಕೊರೋನಾ ಮೃತ್ಯುಕೂಪವಾಗಿ ಬದಲಾಗ್ತಿದೆ. ಕಳೆದ ವರ್ಷಕ್ಕಿಂತಲೂ ಭೀಕರ ಪರಿಸ್ಥಿತಿ ಎದುರಾಗಿದೆ. ನಗರದಲ್ಲಿ ಪ್ರತಿ ಗಂಟೆಗೆ ಸರಾಸರಿ 1 ಸಾವು ಸಂಭವಿಸಿದ್ರೆ ಪ್ರತಿ ನಿಮಿಷಕ್ಕೆ ಸರಾಸರಿ 7 ಕೇಸ್ಗಳು ದಾಖಲಾಗ್ತಿವೆ. ಈ ನಡುವೆ ಸಿಲಿಕಾನ್ ಸಿಟಿಯ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಸಮಸ್ಯೆ ಉಲ್ಬಣವಾಗಿದೆ.
ದಿನಕ್ಕೆ ಬೇಕಾಗಿರೋದು 300 ಟನ್ ಆಮ್ಲಜನಕ, ಆದ್ರೆ ಸಿಗ್ತಾ ಇರೋದು ಕೇವಲ 100 ಟನ್ ಆಕ್ಸಿಜನ್ ಮಾತ್ರ. ಇನ್ನೊಂದು ಕಡೆ ಆಕ್ಸಿಜನ್ ಸಪ್ಲೈ ಮಾಡೋರು ಕೂಡ ಕೈಚೆಲ್ಲಿ ಕುಳಿತಿದ್ದಾರೆ. ನಿಗದಿಗಿಂತ ಜಾಸ್ತಿ ಉತ್ಪಾದನೆ ಮಾಡೋಕೆ ಆಗ್ತಿಲ್ಲ. ಕೇವಲ ನಮ್ಮ ದೇಶ ಮಾತ್ರ ಅಲ್ಲ, ಜಗತ್ತಿನ ಹಲವು ದೇಶಗಳಲ್ಲಿ ಕೊರೋನಾ ರಣಕಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ಈ ಮಹಾಮಾರಿಯನ್ನ ಕಟ್ಟಿಹಾಕಲು ಭಾರತ ಸೇರಿದಂತೆ ಜಗತ್ತಿನ ಹಲವು ದೇಶಗಳು ಟೊಂಕ ಕಟ್ಟಿ ನಿಂತಿವೆ. ಅದಕ್ಕಾಗಿಯೇ ಹೊಸ ಮಾರ್ಗವೊಂದನ್ನು ಕಂಡುಕೊಂಡಿವೆ, ಅದುವೇ ಶ್ವಾನ ಸೇನೆಯನ್ನ ಕೊರೋನಾ ವಿರುದ್ಧದ ಸಮರಕ್ಕೆ ಇಳಿಸಿವೆ. ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಲು ನಾಯಿಗಳು ಬೇಟೆಗೆ ಇಳಿದಿವೆ. ಕೊರೋನಾ ಸೋಂಕು ಪತ್ತೆ ಹಚ್ಚಲು ಶ್ವಾನ ಬಳಕೆ. ಕೊರೋನಾ ವೈರಸ್ ಸೋಂಕು ಪತ್ತೆಗೆ ಹಲವು ಪರೀಕ್ಷೆಗಳಿವೆ. ರ್ಯಾಪಿಡ್ ಟೆಸ್ಟ್, ಆಂಟಿಜೆನ್ ಟೆಸ್ಟ್, ಆರ್ಟಿಪಿಸಿಆರ್, ಸಿರಿಯಾಲಾಜಿಕ್ ಟೆಸ್ಟಿಂಗ್, ಹೀಗೆ ನಾನಾ ವಿಧದ ಪರೀಕ್ಷೆಗಳಿವೆ. ಆದರೆ ಈಗ ಇದಕ್ಕೊಂದು ಆಡ್ ಆನ್ ಅಂದ್ರೆ ನಾಯಿಗಳನ್ನು ಬಳಸಿ ಕೊರೋನಾ ಸೋಂಕನ್ನು ಪತ್ತೆ ಹಚ್ಚೋಕೆ ಹೊರಟಿದ್ದಾರೆ ವಿಜ್ಞಾನಿಗಳು. ಎಂಥದ್ದೇ ವಾಸನೆ ಇದ್ರೂ ಶ್ವಾನಗಳು ಕಂಡುಹಿಡಿಯುತ್ತಿವೆ. ಕಳೆದ ವರ್ಷದಿಂದಲೂ ಈ ಬಗ್ಗೆ ಸಂಶೋಧನೆಗಳು, ಪರೀಕ್ಷೆಗಳು ನಡೀತಾನೆ ಇವೆ. ಈ ಹಿಂದೆ ಮಲೇರಿಯಾ ರೋಗವನ್ನು ನಾಯಿಗಳು ತಮ್ಮ ಸಾಮರ್ಥ್ಯದಲ್ಲೇ ಪತ್ತೆ ಹಚ್ಚಿದ್ವು. ಪ್ರತಿ ರೋಗವೂ ಒಂದು ವಿಶಿಷ್ಟವಾದ ವಾಸನೆಯನ್ನು ಹೊಂದಿರುತ್ತೆ. ಹಾಗಾಗಿ ನಾಯಿಗಳು ಕೊರೋನಾವನ್ನು ಸುಲಭವಾಗಿ ಪತ್ತೆ ಹಚ್ಚಬಲ್ಲವು ಅನ್ನೋದು ವಿಜ್ಞಾನಿಗಳ ನಂಬಿಕೆ. ಅದರಲ್ಲಿ ಶ್ವಾನಗಳು ಸಕ್ಸಸ್ ಕೂಡ ಆಗಿವೆ. ನಾಯಿಗಳು 96% ನಿಖರವಾಗಿ ಕೊರೋನಾ ಸೋಂಕನ್ನು ಪತ್ತೆ ಹಚ್ಚಬಲ್ಲವು. ಅದು ಕೂಡ ಬೇರೆ ಟೆಸ್ಟ್ಗಳಿಗಿಂತಲೂ ವೇಗವಾಗಿ. ಕೇವಲ ಕೆಲವೇ ಕೆಲವು ಸೆಕೆಂಡುಗಳಲ್ಲಿಯೇ ಕೊರೋನಾ ಸೋಂಕು ಇದೆಯೋ ಇಲ್ಲವೋ ಅನ್ನೋದನ್ನ ನಾಯಿಗಳು ಗ್ರಹಿಕೆಯ ಮೂಲಕವೇ ಕಂಡುಹಿಡಿಯುತ್ತವೆ. ಶ್ವಾನಗಳು ಕೊರೋನಾ ಸೋಂಕನ್ನ ಹೇಗೆ ಪತ್ತೆ ಹಚ್ಚುತ್ತಿವೆ ಗೊತ್ತಾ? ಅಮೆರಿಕದ ಪೆನ್ಸಿಲ್ವೇನಿಯಾ ವಿವಿಯ ಪಶು ಔಷಧ ಶಾಲೆಯ ತಜ್ಞರ ತಂಡವೊಂದು ಈ ಕುರಿತು ಸುದೀರ್ಘ ಅಧ್ಯಯನ ನಡೆಸಿ ಫ್ಲೋಸ್ವಾನ್ ಎಂಬ ಮ್ಯಾಗಝಿನ್ ಅನ್ನು ಪ್ರಕಟಿಸಿದೆ. ಲ್ಯಾಬ್ರಡಾರ್ ಮತ್ತು ಬೆಲ್ಜಿಯಂ ತಳಿಯ ಶ್ವಾನಗಳನ್ನು ಕೊರೋನಾ ಸೋಂಕನ್ನು ಪತ್ತೆ ಹಚ್ಚಲು ಬಳಸಿಕೊಳ್ಳಲಾಗ್ತಿದೆ. ಇದು ತುಂಬಾ ಡಿಫರೆಂಟ್ ಆಗಿ ಕೊರೋನಾ ಸೋಂಕನ್ನು ಪತ್ತೆ ಹಚ್ಚುತ್ತಿವೆ. ಕಳೆದ ವರ್ಷ ಉಗುಳು, ರೋಗಿಗಳ ರಕ್ತ ಮಾದರಿ, ಯೂರಿನ್ ಸ್ಯಾಂಪಲ್ ಅನ್ನ ನಾಯಿಗಳ ಮುಂದಿಟ್ಟು ಪರೀಕ್ಷೆ ಮಾಡಿಸಲಾಗ್ತಿತ್ತು. ಆದರೆ ಈ ಬಾರಿ ಹೊಸ ಮಾದರಿಯ ಸಂಶೋಧನೆಗೆ ಕೈ ಹಾಕಿದೆ ಅಮೆರಿಕದ ವಿಶ್ವವಿದ್ಯಾಲಯ. ಅದುವೇ ಕೋವಿಡ್ ಸೋಂಕಿತರ ಟೀಶರ್ಟ್ ಮೂಸಿ ನಾಯಿಗಳು ಕೊರೋನಾ ಸೋಂಕನ್ನು ಪತ್ತೆ ಹಚ್ಚುತ್ತಿವೆ. ಕೋವಿಡ್ ಇಲ್ಲದವರ ಟೀಶರ್ಟ್ ನೀಡಿದಾಗ ನೆಗೆಟಿವ್ ಚಿಹ್ನೆ ತೋರಿಸಿವೆ. ಕೋವಿಡ್ ಸೋಂಕಿತರು ಹಾಗೂ ಕೋವಿಡ್ ಸೋಂಕಿತರಲ್ಲದವರನ್ನ ಈ ಮೂಲಕ ನಾಯಿಗಳು ಪತ್ತೆ ಹಚ್ಚಿವೆ. ಸೋಂಕಿನ ವಾಸನೆಯನ್ನ ಪತ್ತೆ ಹಚ್ಚಲು ನಾಯಿಗಳು ನಿರ್ದಿಷ್ಟವಾಗಿರಬೇಕು. ಪುರುಷರ ವಾಸನೆಯೇ ಬೇರೆ ರೀತಿ ಇರುತ್ತೆ, ಮಹಿಳೆಯರ ಸೋಂಕಿನ ವಾಸನೆಯೇ ಬೇರೆ ರೀತಿ ಇರುತ್ತೆ. ವಯಸ್ಕರು ಮತ್ತು ಮಕ್ಕಳ ವಾಸನೆ ಹಾಗೂ ಬೇರೆ ಬೇರೆ ಭೌಗೋಳಿಕ ಪ್ರದೇಶದ ಜನರ ವಾಸನೆಯೂ ಬೇರೆ ಬೇರೆ ರೀತಿ ಆಗಿರುತ್ತೆ. ಇದೆಲ್ಲವನ್ನ ನಾಯಿಗಳು ನಿರ್ದಿಷ್ಟವಾಗಿ ಗುರುತಿಸಬೇಕಾಗುತ್ತೆ. ಅದಕ್ಕೆ ತಕ್ಕಂತೆ ಅವುಗಳಿಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತೆ. ನಾಯಿಗಳು ವಾಸನೆಯನ್ನ ಗ್ರಹಿಸಬಲ್ಲವು, ಆದರೆ ಇದಕ್ಕೆ ತರಬೇತಿ ಅತ್ಯಗತ್ಯ. ನಾಯಿಗಳಿಗೆ ಟ್ರೈನಿಂಗ್ ಕೊಡುವಾಗ ತುಂಬಾ ಕಾಳಜಿಯಿಂದ ನೋಡಿಕೊಳ್ಳಬೇಕಾಗುತ್ತೆ. ಹಾಗೆ ನಾಯಿಗಳಿಗೆ ಟೆಸ್ಟ್ ಮಾಡೋಕೆ ಬೇರೆ ಬೇರೆ ಸ್ಯಾಂಪಲ್ಗಳನ್ನು ನೀಡಬೇಕಾಗುತ್ತೆ. 100 ಅಥವಾ ಅದಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ನಾಯಿಗಳಿಗೆ ಟ್ರೈನಿಂಗ್ ನೀಡಲಾಗುತ್ತೆ. ಆಗ ನಾಯಿಗಳಿಗೆ ಸ್ಯಾಂಪಲ್ಗಳ ಸೂಕ್ಷ್ಮತೆ ಅರ್ಥವಾಗುತ್ತೆ. ವರ್ಕಿಂಗ್ ಡಾಗ್ ಸೆಂಟರ್ ಮೂಲಕ ವೈದ್ಯಕೀಯ ಪತ್ತೆ ನಾಯಿಗಳಿಗೆ ಮತ್ತಷ್ಟು ತರಬೇತಿ ನೀಡಲಾಯಿತು. ಈ ಹಿಂದೆ ಈ ನಾಯಿಗಳು ಅಂಡಾಶಯದ ಕ್ಯಾನ್ಸರ್ ಅನ್ನು ಕಂಡುಹಿಡಿದಿತ್ತು. ಪೆರಲ್ಮನ್ ಇಯಾನ್ ಫ್ರಾಂಕ್ ಮತ್ತು ಫಿಲಿಡೆಲ್ಫಿಯಾದ ಮಕ್ಕಳ ಆಸ್ಪತ್ರೆಯ ಆಡ್ರೆ ಒಡೋಮ್ ಜಾನ್ ವಯಸ್ಕ ಮತ್ತು ಮಕ್ಕಳಿಂದ ಸಾರ್ಸ್ ಕೋವಿಡ್ 2 ನ ಸ್ಯಾಂಪಲ್ಗಳನ್ನು ಒದಗಿಸಿದ್ರು. ಜೊತೆಗೆ ಟೆಸ್ಟ್ನಲ್ಲಿನ ಕೊರೋನಾ ನೆಗೆಟಿವ್ ಬಂದಿದ್ದ ಸ್ಯಾಂಪಲ್ಗಳನ್ನು ಕೂಡ ಶ್ವಾನಗಳಿಗೆ ನೀಡಲಾಗಿತ್ತು. 8 ಲ್ಯಾಬ್ರಡಾರ್ ರಿಟ್ರೈವರ್ ಮತ್ತು ಈ ಮೊದಲು ವೈದ್ಯಕೀಯ ಪತ್ತೆ ಪರೀಕ್ಷೆಯನ್ನು ಮಾಡಿದ ಬೆಲ್ಜಿಯಂ ಮಾಲಿನೋಯಿಸ್ ತಳಿಯನ್ನ ಅಧ್ಯಯನದಲ್ಲಿ ಬಳಸಿಕೊಳ್ಳಲಾಗಿದೆ. ನಾಯಿಗಳಿಗೆ ತರಬೇತಿ ನೀಡುವುದು ಅಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ಹಾಗಾಗಿ ಅವುಗಳಿಗೆ 3 ವಾರಗಳ ಕಾಲ ಹಂತ ಹಂತವಾಗಿ ಟ್ರೈನಿಂಗ್ ನೀಡಲಾಗಿದೆ. ಮೊದಲನೆಯದಾಗಿ ಸಂಶೋಧಕರು ಒಂದು ವಿಶಿಷ್ಟವಾದ ಪರಿಮಳವನ್ನ ಗುರುತಿಸುವುದಕ್ಕೆ ಶ್ವಾನಗಳಿಗೆ ನೀಡಿದ್ದರು. ಇದನ್ನ ಸಂಯುಕ್ತ ಸಂಶ್ಲೇಷಿತ ವಸ್ತು ಅಂತ ಕರೀತಾರೆ. ಅದಕ್ಕಾಗಿ ವಿಜ್ಞಾನಿಗಳು ಪರಿಮಳ ಚಕ್ರವನ್ನ ಬಳಸಿದ್ರು. 12 ಬಾಕ್ಸ್ಗಳಲ್ಲಿ ಪ್ರತಿಯೊಂದು ಬಾಕ್ಸ್ಗಳಲ್ಲೂ ಕೂಡ ಬೇರೆ ಬೇರೆ ಸ್ಯಾಂಪಲ್ಗಳನ್ನ ಇಡಲಾಗಿತ್ತು. ಇವುಗಳನ್ನ ನಾಯಿಗಳು ಮೂಸಿ ಮೂಸಿ ನೋಡುತ್ತಿದ್ವು.
ಜೂಡಿಸಿ ಪರಿಮಳಕ್ಕೆ ನಾಯಿಗಳು ಸತತವಾಗಿ ಪ್ರತಿಕ್ರಿಯಿಸಿದಾಗ ಮುಂದಿನ ಹಂತವನ್ನ ಪ್ರಾರಂಭ ಮಾಡಲಾಯಿತು. ಕೊರೋನಾ ಸೋಂಕಿತರ ಯೂರಿನ್ ಸ್ಯಾಂಪಲ್ಗಳನ್ನ ಶ್ವಾನಗಳಿಗೆ ನೀಡಲಾಯಿತು. ನೆಗೆಟಿವ್ ಮಾದರಿಗಳಿಂದ ಪಾಸಿಟಿವ್ ಗ್ರಹಿಸಲು ಶ್ವಾನಗಳಿಗೆ ಟ್ರೈನಿಂಗ್ ನೀಡಲಾಯಿತು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾಯಿಗಳಿಗೆ ಟ್ರೈನಿಂಗ್ ನೀಡ್ತಾ ಬಂತು ಸಂಶೋಧಕರ ತಂಡ. 3 ವಾರಗಳ ನಂತರ 9 ನಾಯಿಗಳು ಕೊರೋನಾ ಪಾಸಿಟಿವ್ ಸ್ಯಾಂಪಲ್ಗಳನ್ನ ಸುಲಭವಾಗಿ ಗುರುತಿಸುವುದಕ್ಕೆ ಶುರು ಮಾಡಿತ್ತು. ಒಂದಲ್ಲ ಎರಡಲ್ಲ ಹೀಗೆ 96% ನಿಖರತೆಯೊಂದಿಗೆ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚುತ್ತಿವೆ ಶ್ವಾನಗಳು. ಇದು ವಿಜ್ಞಾನ ಲೋಕಕ್ಕೆ, ವೈದ್ಯಕೀಯ ಲೋಕಕ್ಕೆ ಒಂದ್ ರೀತಿ ಧನಾತ್ಮಕ ಅಂಶವಿದ್ದಂತೆ, ಒಂದ್ ರೀತಿ ಆಶಾಕಿರಣವಿದ್ದಂತೆ. ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಲು ಕಳೆದ ವರ್ಷದಿಂದಲೇ ನಾಯಿಗಳಿಗೆ ತರಬೇತಿ ನೀಡಲಾಗ್ತಾ ಇದೆ. ನಾಯಿಗಳು ಕೊರೋನಾ ಸೋಂಕನ್ನ ಯಾವುದೇ ಲೋಪದೋಷಗಳಿಲ್ಲದೆ ಕಂಡು ಹಿಡಿಯುತ್ತವೆ. ಈಗಾಗಲೇ ಹೆಲೆನ್ಸಿಕಿ, ಫಿನ್ಲ್ಯಾಂಡ್, ಸ್ಯಾಂಟಿಗೋ, ಚಿಲೆ, ದುಬೈ, ಯುನೈಟೆಡ್ ಅರಬ್ ಪ್ರಾಂತ್ಯಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ಕೊರೋನಾ ಸೋಂಕು ಪತ್ತೆ ಹಚ್ಚಲು ಶ್ವಾನಗಳನ್ನು ಬಳಸಿಕೊಳ್ಳಲಾಗುತ್ತಿದೆ. ಸೋಂಕಿತ ಜನರಲ್ಲಿ ಜೀವಕೋಶಗಳಿಂದ ಹೊರಸೂಸುವ ಕೊರೋನಾ ವೈರಸ್ ವಾಸನೆಯನ್ನ ನಾಯಿಗಳು ಕಂಡು ಹಿಡಿಯುತ್ತವೆ. ನಾಯಿಗಳು ಪಾಸಿಟಿವ್ ಹಾಗೂ ಕೊರೋನಾ ನೆಗೆಟಿವ್ ಎರಡೂ ಸ್ಯಾಂಪಲ್ಗಳ ನಡುವಿನ ವ್ಯತ್ಯಾಸವನ್ನ ಕಂಡು ಹಿಡಿಯುತ್ತವೆ. ಹಾಗೆ ಕೊರೋನಾದಲ್ಲಿ ಬಹುಮುಖ್ಯವಾಗಿ ಕಂಡುಬರುವ ಲಕ್ಷಣ ಅಂದ್ರೆ ಉಸಿರಾಟದ ಸಮಸ್ಯೆ. ಉಸಿರಾಟದ ತೊಂದರೆ ಇರುವ ಸ್ಯಾಂಪಲ್ಗಳನ್ನು ಕೂಡ ನಾಯಿಗಳು ಕಂಡು ಹಿಡಿಯುತ್ತವೆ. ನಾವು ಮಾಡೋ ಟೆಸ್ಟ್ಗಳಿಗಿಂತಲೂ ನಾಯಿಗಳು ಇನ್ನೂ ನಿಖರವಾಗಿ ಕಂಡು ಹಿಡಿಯುತ್ತವೆ ಅಂತ ವಿಜ್ಞಾನಿಗಳೇ ಹೇಳಿದ್ದಾರೆ. 82.63% ರೋಗದ ಸೂಕ್ಷ್ಮತೆ ಮೇಲೆ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚುತ್ತೆ. ಇನ್ನೂ ವಿಶೇಷ ಅಂದ್ರೆ ನಾಯಿಗಳ ಕೋರೆಹಲ್ಲುಗಳು ವಾಸನೆಯನ್ನ ಗ್ರಹಿಸುತ್ತವೆ. ಕಳೆದ ವರ್ಷ ಕೊರೋನಾ ಹಾವಳಿ ಹೆಚ್ಚಾಗಿದ್ದಾಗಲೂ ವಿಜ್ಞಾನಿಗಳು ನಾಯಿಗಳನ್ನ ಬಳಸಿಕೊಂಡು ಹಲವು ರೀತಿಯ ಪರೀಕ್ಷೆಗಳನ್ನು ಮಾಡಿದ್ದರು. ಅದು ಕೂಡ ಹಲವು ವಿಶೇಷತೆಗಳಿಂದ ಕೂಡಿತ್ತು. ಪ್ರಾರಂಭದ ದಿನಗಳಲ್ಲೂ ಶ್ವಾನಗಳನ್ನು ಬಳಸಿಕೊಂಡು ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಲಾಗಿತ್ತು. ಭಾರತೀಯ ಸೇನೆ ಕೂಡ ಈ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಅಲ್ಲಿ ನಾಯಿಗಳು ಯಾವ ರೀತಿ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಿದ್ವು, ಈ ಹಿಂದೆಯೂ ಶ್ವಾನಗಳು ಬೇರೆ ಬೇರೆ ರೋಗಗಳನ್ನ ಪತ್ತೆ ಹಚ್ಚಿದ್ವಾ, ಈ ಬಗ್ಗೆ ಹೇಳ್ತೀವಿ ಬ್ರೇಕ್ನ. ಬಾಂಬ್ಗಳನ್ನ ಪತ್ತೆ ಹಚ್ಚೋ ನಾಯಿಗಳು ಈಗ ಕೊರೋನಾ ಕಂಡು ಹಿಡಿಯುವಲ್ಲಿಯೂ ಸಕ್ಸಸ್ ಆಗಿವೆ. ಭಾರತೀಯ ಸೇನೆಯಲ್ಲೂ ನಾಯಿಗಳನ್ನ ಬಳಸಿ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಲಾಗಿತ್ತು. ಮೂತ್ರ, ಬೆವರಿನ ವಾಸನೆ ಗ್ರಹಿಸಿಯೇ ನಾಯಿಗಳು ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಿದ್ವು, ಈ ಬಗ್ಗೆ ಹೇಳ್ತೀವಿ ನೋಡಿ. ಒಂದು ಕಡೆ ಕೊರೋನಾ ಹಾವಳಿ, ಮತ್ತೊಂದು ಕಡೆ ಕಣ್ಣಿಗೆ ಕಾಣದ ಈ ವೈರಾಣುವನ್ನ ಮಟ್ಟ ಹಾಕೋದಕ್ಕೆ ತಯಾರಿಗಳು ಕೂಡ ನಡೆಯುತ್ತಿವೆ. ಅದರಲ್ಲಿ ಒಂದು ವಿಶಿಷ್ಟವಾದ ವಿಧಾನ ಅಂದ್ರೆ ಶ್ವಾನ ಸೇನೆಯನ್ನ ಬಳಸಿಕೊಂಡಿರೋದು. ಕೇವಲ ವಿದೇಶಗಳಲ್ಲಿ ಮಾತ್ರವಲ್ಲ, ಭಾರತೀಯ ಸೇನೆ ಕೂಡ ಈ ಪ್ರಯತ್ನಕ್ಕೆ ಕೈ ಹಾಕಿದೆ. ಲಡಾಖ್ ಹಾಗೂ ಕಾಶ್ಮೀರದಲ್ಲಿ ನಿಯೋಜನೆಗೊಳ್ಳುವ ಯೋಧರಿಗೆ ಶ್ವಾನಗಳ ಮೂಲಕ ಪರೀಕ್ಷೆ ಮಾಡಲಾಗಿದೆ. ದೆಹಲಿ ಹಾಗೂ ಚಂಡೀಗಢದಲ್ಲಿ ಶ್ವಾನಗಳ ಮೂಲಕ ಕೋವಿಡ್ ಪತ್ತೆ ಮಾಡುವ ಕ್ಯಾಂಪ್ಗಳಿದ್ದು ಅಲ್ಲಿ ಯೋಧರನ್ನ ಪರೀಕ್ಷೆ ಮಾಡಲಾಗಿತ್ತು. 3,800 ಮಾದರಿಗಳನ್ನು ಪರೀಕ್ಷಿಸಿ ಅದರಲ್ಲಿ 22 ಜನರಲ್ಲಿ ಸೋಂಕಿರುವುದನ್ನು ಖಚಿತವಾಗಿ ಹೇಳಿತ್ತು. ಕೊರೋನಾ ವೈರಸ್ಗೆ ಕಾರಣವಾಗುವ ಕೋವಿಡ್ ವೈರಾಣು ದೇಹದಲ್ಲಿ ಜೀವಕೋಶಗಳ ಮೇಲೆ ಅಟ್ಯಾಕ್ ಮಾಡಿ ಹಾನಿ ಮಾಡುತ್ತವೆ. ಇದರಿಂದಾಗಿ ದೇಹದಲ್ಲಿ ವಿಭಿನ್ನ ಮಾದರಿಯ ರಾಸಾಯನಿಕಗಳು ರಿಲೀಸ್ ಆಗುತ್ತೆ. ಸಾಮಾನ್ಯವಾಗಿ ರಾಸಾಯನಿಕಗಳಿಗಿಂತ ವಿಭಿನ್ನವಾಗಿರುವ ಇವುಗಳು ಬೆವರು ಮತ್ತು ಮೂತ್ರದ ಮೂಲಕ ಹೊರಬರುತ್ತವೆ. ಇವುಗಳ ಮಾದರಿಯನ್ನು ಮೊದಲು ನಾಯಿಗಳಿಗೆ ಪರಿಚಯಿಸಿ ಅವುಗಳಿಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಹೀಗೆ ಯೋಧರ ಮೂತ್ರ ಅಥವಾ ಬೆವರಿನ ಮಾದರಿಯನ್ನು ಮೂಸಿ ನೋಡುತ್ತಲೇ ನಾಯಿಗಳಿಗೆ ಅವುಗಳ ಸುಳಿವು ಸಿಗುತ್ತೆ. ಬ್ರಿಟನ್ ಚಾರಿಟಿ ಕೂಡ ಈ ರೀತಿಯ ಸಾಹಸಕ್ಕೆ ಕೈ ಹಾಕಿತ್ತು. ತೀಕ್ಷ್ಣವಾದ ವಾಸನೆಯ ಮೂಲಕ ನಾಯಿಗಳು ಕೊರೋನಾ ವೈರಸ್ ಪತ್ತೆ ಹಚ್ಚಲು ಸಹಾಯ ಮಾಡುತ್ತಾ ಅಂತ ಕಂಡುಹಿಡಿಯಲು ಬ್ರಿಟನ್ ಮೆಡಿಕಲ್ ಡಿಟೆಕ್ಷನ್ ಡಾಗ್ ಸಂಸ್ಥೆ ವಿಜ್ಞಾನಿಗಳೊಂದಿಗೆ ಕೈಜೋಡಿಸಿತ್ತು. ಈ ಹಿಂದೆ ಮಲೇರಿಯಾ ರೋಗವನ್ನು ನಾಯಿಗಳ ಸಾಮರ್ಥ್ಯದಿಂದ ಪತ್ತೆ ಹಚ್ಚಿತ್ತು ಈ ಸಂಸ್ಥೆ. ಅಷ್ಟೇ ಅಲ್ಲ, ರೋಗಿಗಳಿಂದ ತೆಗೆದ ಮಾದರಿಗಳನ್ನು ವಾಸನೆ ನೋಡುವ ಮೂಲಕ ಕ್ಯಾನ್ಸರ್, ಪಾರ್ಕಿನ್ಸನ್ ನಂತಹ ರೋಗವನ್ನು ಕೂಡ ಪತ್ತೆ ಹಚ್ಚಿತ್ತು. ಚರ್ಮದ ಉಷ್ಣಾಂಶದಲ್ಲಿನ ಸೂಕ್ಷ್ಮ ಬದಲಾವಣೆಗಳನ್ನು ಪತ್ತೆ ಮಾಡುವ ಮೂಲಕ ವ್ಯಕ್ತಿಗೆ ಜ್ವರ ಇದೆಯೇ ಇಲ್ಲವೇ ಅನ್ನುವುದನ್ನು ನಾಯಿಗಳು ನಿರ್ಧರಿಸುತ್ತೆ. ಅದೇ ಮಾದರಿಯನ್ನೇ ಇಲ್ಲಿಯೂ ಪ್ರಯೋಗ ಮಾಡಲಾಗಿತ್ತು. ಕೊರೋನಾ ವೈರಸ್ ಪ್ರಾರಂಭದ ದಿನಗಳಲ್ಲಿ ಅಮೆರಿಕ, ಫಿನ್ಲ್ಯಾಂಡ್ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಬೆವರಿನಲ್ಲಿ
ಕೋವಿಡ್ 19 ವೈರಸ್ ಪತ್ತೆ ಹಚ್ಚಲು ಸ್ನಿಫರ್ ಡಾಗ್ಸ್ಗಳನ್ನು ಬಳಸಿಕೊಳ್ಳಲಾಗಿತ್ತು. ಲೆಬನಾನ್ ಮತ್ತು ಫಿನ್ಲ್ಯಾಂಡ್ನಲ್ಲಿ ಸೋಂಕಿನ ಲಕ್ಷಣಗಳು ಕಾಣಿಸಿಕೊಳ್ಳುವ ಮೊದಲೇ ಸ್ನಿಫರ್ ನಾಯಿಗಳು ಕೊರೋನಾ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿತ್ತು ಎಂದು ವರದಿಯಾಗಿತ್ತು. ಮಾಹಿತಿಗಳ ಪ್ರಕಾರ ಲೆಬನಾನ್ನಲ್ಲಿ 1680 ಪ್ರಯಾಣಿಕರನ್ನ ನಾಯಿಗಳು ಪರೀಕ್ಷೆ ಮಾಡಿ 158 ಜನರಿಗೆ ಸೋಂಕು ಇದೆ ಅಂತ ತಿಳಿಸಿತ್ತು. ಬಳಿಕ ಅವರ ಗಂಟಲು ಮಾದರಿಯನ್ನು ತೆಗೆದು ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಿದಾಗಲೂ ಸೋಂಕು ಇರುವುದು ಕನ್ಫರ್ಮ್ ಆಗಿತ್ತು. ಈಗ ಹೊಸ ಅಧ್ಯಯನದಲ್ಲಿ ಶ್ವಾನಗಳು ಕೊರೋನಾ ಸೋಂಕಿತರ ಟೀ ಶರ್ಟ್ ನೋಡಿ ಕೊರೋನಾ ಸೋಂಕಿರೋದನ್ನ ಪತ್ತೆ ಹಚ್ಚುತ್ತಿದೆ. ಹಾಗಂತ ನಾಯಿಗಳಿಗೆ ಈ ರೀತಿ ತರಬೇತಿ ಕೊಡುವುದು ಸುಲಭದ ಮಾತಲ್ಲ, ಅದು ಕೂಡ ಸವಾಲಿನ ಕೆಲಸವೇ. ನಾಯಿಗಳ ಟೆಂಡೆನ್ಸಿ ಯಾವ ರೀತಿ ಇರುತ್ತೆ, ಸೋಂಕಿನ ಸ್ಥಿತಿ ಯಾವ ರೀತಿ ಇರುತ್ತೆ, ರೋಗಿಗಳ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ. ಕೆಲವೊಮ್ಮೆ ನಾಯಿಗಳು ಕೊರೋನಾದಿಂದ ಚೇತರಿಸಿಕೊಂಡಿರುವವರಿಗೂ ಕೊರೋನಾ ಪಾಸಿಟಿವ್ ಇದೆ ಅಂತ ತೋರಿಸಿದ ಉದಾಹರಣೆಗಳು ಇವೆ. ಹಾಗಾಗಿ ನಾಯಿಗಳಿಗೆ ಉತ್ತಮ ತರಬೇತಿ ಕೊಟ್ಟಾಗಲೇನೆ ಅವುಗಳು ಕೊರೋನಾ ಸೋಂಕನ್ನ ಸುಲಭವಾಗಿ ನಿಖರವಾಗಿ ಪತ್ತೆ ಹಚ್ಚಬಲ್ಲವು. ಕೆಲವೊಂದು ಟೆಸ್ಟ್ಗಳು ಗಂಟೆಗಟ್ಟಲೆ ಟೈಮ್ ತೆಗೆದುಕೊಳ್ಳುತ್ತೆ, ಆದರೆ ನಾಯಿಗಳು ಕೆಲವೇ ಸೆಕೆಂಡುಗಳಲ್ಲಿ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚುತ್ತೆ. ಆದಷ್ಟು ಬೇಗ ಈ ಮೆಥಡ್ ಜಾರಿಯಾದರೆ ಬಹುಬೇಗ ಕೊರೋನಾ ಸೋಂಕನ್ನ ಪತ್ತೆ ಹಚ್ಚಬಹುದು, ಕೊರೋನಾ ಸೋಂಕು ವೇಗವಾಗಿ ಹರಡುವುದಕ್ಕೆ ಕಡಿವಾಣ ಹಾಕಬಹುದು. ಕೊರೋನಾ ಬಗ್ಗೆ ಭಯ ಬೇಡ, ಆದರೆ ಎಲ್ಲರೂ ಜಾಗೃತರಾಗಿರಿ, ಮಾಸ್ಕ್ ಅನ್ನ ಧರಿಸಿ, ಕೊರೋನಾ ನಿಯಮಗಳನ್ನ ಪಾಲಿಸಿ ಅಂತ ಹೇಳ್ತಾ ಈ ಹೊತ್ತಿನ ಫೋಕಸ್ 18 ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.